ಸಾಕಷ್ಟು ಸುದ್ದಿಯನ್ನ ಕೇಳಿರ್ತೀವಿ ಈ ರಾಜಕಾರಣಿಗಳು ಅಥವಾ ಅಧಿಕಾರಿಗಳು ಅವರವರ ಕುಟುಂಬದವರ ಮೇಲಿನ ವ್ಯಾಮೋಹಕ್ಕೋಸ್ಕರ ನಿಯಮಗಳೆಲ್ಲವನ್ನ ಕೂಡ ಗಾಳಿಗೆ ತೂರ್ತಾರೆ ಅಂತ ಹೇಳಿ ಇದು ಕೂಡ ಅಂತದ್ದೇ ಸುದ್ದಿ ಅಳಿಯನ ಮೇಲೆ ಕೇಂದ್ರ ಸಚಿವರಿಗೆ ಅದೆಂತ ವ್ಯಾಮೋಹ ಅಂತೀರಾ ಕೇಂದ್ರ ಸಚಿವರು ಮತ್ತೆ ಅಳಿಯನಿಗೆ ಯಾವ ನಿಯಮಗಳು ಕೂಡ ಅನ್ವಯಿಸೋದಿಲ್ಲ ಅನ್ನುವಂತ ರೀತಿ ಕಾಣಿಸ್ತಾ ಇದೆ ಎಂತ ವ್ಯಾಮೋಹ ರೀ ಅಳಿಯನ ಮೇಲೆ ಹಿಂಗಿರಬೇಕು ಮಾವ ಅಂತ ಇದ್ರೆ ಜನಸಾಮಾನ್ಯರಿಗೊಂದು ಕೇಂದ್ರ ಸಚಿವರಿಗೊಂದು ಕಾನೂನು ಇದನ್ನ ಪದೇ ಪದೇ ನಾವು ಕೂಡ ಕೇಳ್ತಾನೆ ಇರ್ತೀವಿ ಜನರಿಗೊಂದು ನ್ಯಾಯ ಇರೋರಿಗೊಂದು ನ್ಯಾಯನ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರ ಅಳಿಯನಿಗೋಸ್ಕರ ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ ಅಧಿಕಾರಿಗಳು ಶಹಬಾಷ್ ಅನ್ಬೇಕು ಲೋಕೋಪಯೋಗಿ ಇಲಾಖೆಯಲ್ಲಿ ಅನಧಿಕೃತ ಕ್ಯಾಂಟೀನ್ ನಿರ್ಮಾಣ ಮಾಡಲಾಗಿದೆ ನಿಯಮಗಳೆಲ್ಲವನ್ನ ಕೂಡ ಗಾಳಿಗೆ ತೂರ್ಬಿಟ್ಟು ಹೋಟೆಲ್ ನಿರ್ಮಾಣಕ್ಕೆ ಅವಕಾಶ ಕೊಟ್ಟಿದ್ದಾರೆ ಟೆಂಡರ್ ಇಲ್ಲದೆ ಕ್ಯಾಂಟೀನ್ ನಿರ್ಮಾಣಕ್ಕೆ ಅಸ್ತು ಅಂದ್ಬಿಟ್ಟಿದ್ದಾರೆ ಅಧಿಕಾರಿಗಳು ಅದೇ ಬೇರೆವರಿಗಾದ್ರೆ ಅಂತಾರೆ ಅಂದ್ರೆ ನಾವು ನೀವು ಆದ್ರೆ ಪರ್ಮಿಷನ್ ಕೊಡ್ತಾರೆ ಅಂದ್ರೆ ಅಧಿಕಾರಿಗಳು ಪಿಡಬ್ಲ್ಯೂಡಿ ಕಾಂಪೌಂಡ್ ಒಳಗೆ ಅನಧಿಕೃತ ರೈತ ಬೆಳೆದ ಬೆಳೆಗೆ ರೈತನೇ ಬೆಲೆ ಕಟ್ಟಬೇಕು ರೈತ ರೈತೋದ್ಯಮಿ ಆಗಬೇಕು ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ನೀವು ರೈತೋದ್ಯಮಿ ಆಗಿ ಅನಧಿಕೃತ ಕ್ಯಾಂಟೀನ್ ನಿರ್ಮಾಣ ಆಗಿದೆ ಬೆಂಗಳೂರಿನಲ್ಲಿರುವಂತ ಲೋಕೋಪಯೋಗಿ ಇಲಾಖೆ ಕಚೇರಿ ಇದೆಯಲ್ಲ ಅದರೊಳಗೆ ಅನಧಿಕೃತ ಕ್ಯಾಂಟೀನ್ ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಳಿಯನ ಮೇಲೆ ಕೇಂದ್ರ ಸಚಿವರಿಗೆ ಇದೆಂತ ವ್ಯಾಮೋಹ ಅಂತ ಗೊತ್ತಾಗ್ತಾ ಇದೆ ಪ್ರಹ್ಲಾದ್ ಜೋಶಿ ಅಳಿಯನಿಗೋಸ್ಕರ ಟೆಂಡರ್ ಅನ್ನೇ ಕರೆದಿಲ್ಲ ಅಧಿಕಾರಿಗಳು ಪಿಡಬ್ಲ್ಯೂಡಿ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳಿಂದ ಅನುಮತಿ ಕೊಡಲಾಗಿದೆ ಇಲಾಖೆಯ ಚೀಫ್ ಇಂಜಿನಿಯರ್ ಗೆ ಪತ್ರ ಬರೆದುಬಿಟ್ಟು ಎಸ್ ಸೋ ಅಂಡ್ ಸೋ ಇಂತವರಿಗೆ ಪರ್ಮಿಷನ್ ಕೊಟ್ಬಿಡಿ ಟೆಂಡರ್ ಗೆ ಎಳ್ಳು ನೀರು ಬಿಟ್ಬಿಡಿ ಅಂತ ಹೇಳಿದ್ದಾರೆ ಕೇಂದ್ರ ಸಚಿವರ ಮನವಿ ಮೇರೆಗೆ ಸಚಿವರಿಂದಲೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಪ್ರಹ್ಲಾದ್ ಜೋಶಿ ಅಳಿಯ ಅಭಿಷೇಕ್ ಎನ್ಜಿ ಮಾಲೀಕತ್ವದ ಕ್ಯಾಂಟೀನ್ ಅದು ಟೆಂಡರ್ ಇಲ್ಲದೆ ತಿಂಗಳ ಬಾಡಿಗೆ ಫಿಕ್ಸ್ ಮಾಡಿಬಿಟ್ಟು ಕ್ಯಾಂಟೀನ್ ನಿರ್ಮಾಣಕ್ಕೆ ಅವಕಾಶ ಕೊಟ್ಟಿದ್ದಾರೆ 36,750 ರೂಪಾಯಿ ಪ್ರತಿ ತಿಂಗಳು ಬಾಡಿಗೆ ನಿಗದಿ ಮಾಡಿ ಒಂದು 10 ವರ್ಷ ಅವಧಿಗೆ ಲೀಸ್ ಗೆ ನೀಡಿಬಿಟ್ಟಿದ್ದಾರೆ ಅಲ್ಲಿ ಲೋಕೋಪಯೋಗಿ ಇಲಾಖೆಯವರು ಸುಮಾರು 215 ಚದರಡಿ ಜಾಗದಲ್ಲಿ ಕ್ಯಾಂಟೀನ್ ನಿರ್ಮಾಣಕ್ಕೆ ಪರ್ಮಿಷನ್ ಇದೆ ಕೇಂದ್ರ ಸಚಿವರ ಒತ್ತಡಕ್ಕೆ ಮಣಿದು ಅಧಿಕಾರಿಗಳು ಪರ್ಮಿಷನ್ ಕೊಟ್ರಾ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಟ್ ಲೀಸ್ಟ್ ಯಾ ಟೆಂಡರ್ ಕರೆದ್ರೆ ಬೇರೆ ಯಾರಾದರೂ ಬದುಕೊಳ್ತಾರೆ ಜೀವನಕ್ಕೋಸ್ಕರ ಹಾತೂರಿ ತರ್ತಾರಲ್ಲ ಅವರು ಯಾರಾದರೂ ಬದುಕೊಳ್ತಾರೆ ಕ್ಯಾಂಟೀನ್ ನಡೆಸ್ಕೊಂಡು ಎಷ್ಟೋ ಬಡ ಕುಟುಂಬಗಳು ಬದುಕ್ತಾ ಇದ್ದಾವೆ ಕ್ಯಾಂಟೀನ್ ಗಿಂಟೀನ್ ನಡೆಸ್ಕೊಂಡು ಇದಕ್ಕೂ ಬಂದು ನಿಂತ್ಕೊಳ್ತೀರಾ ಇಲ್ಲೂ ಕ್ಯಾಂಟೀನ್ ಮಾಡಕ್ಕೆ ಇದು ಮಾಡ್ಕೊಳ್ತೀರಾ ಅಂತಂದ್ರೆ ಏನು ಹೇಳಬೇಕು ಅಸಯ್ಯ ಅದೆಲ್ಲ ಬಿಟ್ಟು ಯಾರಾದರೂ ನಡೆಸಲಿ ಅಂತ ತಗೊಂಡ್ರೂ ಟೆಂಡರ್ ಕರೆದಿಲ್ಲ ಹೆಂಗ್ರಿ ಕ್ಯಾಂಟೀನ್ ಗೆ ಪರ್ಮಿಷನ್ ಕೊಟ್ರಿ ಯಾವ ಇಲಾಖೆಯಲ್ಲಿ ಆ ರೀತಿ ಟೆಂಡರ್ ಕರೆದೆ ಕಾಮಗಾರಿಗೆ ಪರ್ಮಿಷನ್ ಕೊಡೋದಕ್ಕೆ ಅಥವಾ ಕ್ಯಾಂಟೀನ್ ಪರ್ಮಿಷನ್ ಕೊಡೋದಕ್ಕೆ ಅವಕಾಶ ಇದೆ ಬೇರೆಲ್ಲೂ ಜಾಗನೇ ಸಿಗ್ಲಿಲ್ವಾ ಹಂಗಾದ್ರೆ ಕ್ಯಾಂಟೀನ್ ಇಲ್ಲಿ ಬಿಟ್ರೆ ಬೇರೆ ಎಲ್ಲೂ ಮಾಡ್ಕೊಳಕ್ ಆಗಲ್ಲ ಅನ್ನುವಂತ ಪರಿಸ್ಥಿತಿಲಂತೂ ಖಂಡಿತ ಇಲ್ಲ ಬೇರೆ ಎಲ್ಲೂ ಚಾನ್ಸ್ ಇಲ್ವಾ ಹಂಗಾದ್ರೆ ಕ್ಯಾಂಟೀನ್ ನಿರ್ಮಿಸ್ಕೊಳ್ಳೋದಕ್ಕೆ ಕೇಂದ್ರ ಸಚಿವರು ಮನವಿ ಮಾಡಿದ್ರು ಅಂತ ಹೇಳಿ ಇಲ್ಲಿ ಸಚಿವರು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ರು ಅತ್ಲಗೆ ಪಿಡಬ್ಲ್ಯೂಡಿ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳು ಕೂಡ ಅನುಮತಿ ಕೊಟ್ಟಿದ್ದಾರೆ ಪ್ರಹ್ಲಾದ್ ಜೋಶಿ ಅವರ ಅಳಿಯನಿಗೋಸ್ಕರ ಟೆಂಡರ್ ಕರೆದಿಲ್ಲ ಅಂತ ಹೇಳಿದ್ರೆ ರೈತ ಬೆಳೆದ ಬೆಳೆಗೆ ರೈತನೇ ಬೆಲೆ ಕಟ್ಟಬೇಕು ರೈತ ರೈತೋದ್ಯಮಿ ಆಗಬೇಕು ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ನೀವು ರೈತೋದ್ಯಮಿ ಆಗಿ